ಕಳೆದ ಹಲವು ದಿನಗಳಿಂದ ಬೆಂಗಳೂರಿನಲ್ಲಿ ಧರಣಿ ನಡೆಸುತ್ತಿರುವ ಪ್ರಸನ್ನಾನಂದ ಸ್ವಾಮೀಜಿ ಅವರನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಭೇಟಿ ಮಾಡಿ ಸಮಾಲೋಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಪರಿಶಿಷ್ಟ ವರ್ಗದ ಬೇಡಿಕೆಗಳ ಕುರಿತು ಪರಿಶೀಲಿಸಲಾಗುವುದು, ನ್ಯಾಯಮೂರ್ತಿ ಸುಭಾಷ್ ಆಡಿ ಸಮಿತಿ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಪ್ರಸನ್ನಾನಂದ ಸ್ವಾಮೀಜಿ ಅವರು ನಾಗಮೋಹನ್ ದಾಸ್ ವರದಿಯನ್ನು ಶೀಘ್ರವೇ ಜಾರಿಗೆ ತರಬೇಕು, ಪರಿಶಿಷ್ಟ ವರ್ಗಕ್ಕೆ ನೀಡಲಾಗುತ್ತಿರುವ ಮೀಸಲಾತಿ ಪ್ರಮಾಣ ಹೆಚ್ಚಿಸಬೇಕು ಎಂದು ಧರಣಿ ನಡೆಸುತ್ತಿದ್ದಾರೆ. ಸುಮಾರು 2-3 ವರ್ಷದ ಹಿಂದೆ ನಾಗಮೋಹನ್ ದಾಸ್ ಕಮಿಟಿ ಸ್ಥಾಪನೆಯಾಗಿತ್ತು. ಈಗಾಗಲೇ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿ ಬಗ್ಗೆ, ವರದಿ ಮಾಡುವ ಬಗ್ಗೆ ಗುರುಗಳು ಹೇಳಿದ್ದಾರೆ. ನಾನೇನು ಅದರ ಬಗ್ಗೆ ಹೆಚ್ಚಿಗೆ ಮಾತನಾಡೋಕ್ಕೆ ಇಚ್ಛಪಡೋದಿಲ್ಲ. ಆದರೆ ಒಂದನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ಈ ಸಮುದಾಯದ ಸ್ಥಿತಿಗತಿ, ಈ ಸಮುದಾಯದ ಭವಿಷ್ಯ, ಈ ಸಮುದಾಯದ ಯುವಕರ ಭವಿಷ್ಯ, ಅವರ ಶಿಕ್ಷಣ, ಉದ್ಯೋಗ ಇವತ್ತು ಯಾವ ಮಟ್ಟದಲ್ಲಿದೆ, ಸ್ವತಂತ್ರ ಬಂದಾಗ ಯಾವ ಮಟ್ಟದಲ್ಲಿತ್ತು, ಅವತ್ತಿನ ಜನಸಂಖ್ಯೆ ಎಷ್ಟು, ಇವತ್ತಿನ ಜನಸಂಖ್ಯೆ ಎಷ್ಟು, ಇದರ ಅವರ ಬೇಡಿಕೆಗಳೇನು ಅನ್ನುವಂಥ ಸಂಪೂರ್ಣವಾದಂಥ ಅರಿವು ನನಗಿದೆ, ಸಂಪೂರ್ಣವಾದಂಥ ಮಾಹಿತಿಯೂ ಕೂಡ ನನಗಿದೆ. ಇನ್ನು ಇಲ್ಲಿ ಬಂದಿರುವಂಥದ್ದು ತಮಗೆಲ್ಲ ಗೊತ್ತಿದೆ, ವಿಧಾನಸಭೆಯಲ್ಲಿ ಕೂಡ ನಾನು ಹೇಳಿದ್ದೆ 50%ಗಿಂತ ಹೆಚ್ಚು ಮೀಸಲಾತಿಯನ್ನು ಕೊಡೋಕ್ಕೆ ಬರೋದಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಪದೇ ಪದೇ ತನ್ನ ಆದೇಶಗಳನ್ನು ಮಾಡಿದೆ. ಅದರ ಆದೇಶದಲ್ಲಿ ಒಂದು ಪ್ರಮುಖವಾಗಿರುವಂಥದ್ದು ಇಂದಿರಾ ಸಹನಿ ಕೇಸ್. ಅದನ್ನು ಸಂಪೂರ್ಣವಾಗಿ ಅಭ್ಯಾಸ ಮಾಡಿ ವಿರೋಧ ಪಕ್ಷದ ನಾಯಕರ ಜೊತೆಗೂ ಒಂದು ಸುತ್ತಿನ ಮಾತುಕತೆಯನ್ನು ಕೂಡ ಮಾಡಿ ಕಾನೂನಾತ್ಮಕವಾಗಿ 7.5% ಕೇಂದ್ರ ಕೊಟ್ಟಾಗ ನಮಗೆ ಕೊಡೋದಕ್ಕೆ ಏನೇನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಇರುವಂಥ ಕಾನೂನಲ್ಲಿ ಮತ್ತು ಸುಪ್ರೀಂ ಕೋರ್ಟಿನ ಆದೇಶ ಒಳಗಡೆನೆ ಹೆಂಗೆ ಅವಕಾಶಗಳನ್ನು ಮಾಡ್ಕೋಬೇಕು ಅನ್ನೋದರ ಬಗ್ಗೆ ನಾವೇನು ಅಡಿ ಸಮಿತಿ ಮಾಡಿದ್ವಿ. ಈಗ ಅವರು ಕೂಡ ಅಂತಿಮವಾಗಿ ಅದನ್ನು ಕೊಡೋದಕ್ಕೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ನಾನು ಗುರುಗಳಲ್ಲಿ ಕೆಲವು ವಿಚಾರಗಳನ್ನು ಹೇಳಿದ್ದೇನೆ. ಆ ವರದಿ ಬಂದ ತಕ್ಷಣವೇ ನಾವೆಲ್ಲರೂ ಕೂತ್ಕೊಂಡು ಚರ್ಚೆಯನ್ನು ಮಾಡಿ ಆದಷ್ಟು ಬೇಗನೆ ಇದರ ಬಗ್ಗೆ ಶೀಘ್ರವಾದಂಥ ಒಂದು ನಿರ್ಣಯವನ್ನು ಖಂಡಿತವಾಗೂ ನಾವು ಮಾಡ್ತೇವೆ.